ಏ ನಮ್ಮ ನ್ಯೂಸ್ಗೆ ಸ್ವಾಗತ. ಆಟವಾಡುತ್ತಿದ್ದ ಬಾಲಕನ ಮೇಲೆ ಹರಿದ ಕಾರು ಪೊಲೀಸರ ವಶಕ್ಕೆ. ಬುಧವಾರ ರಾತ್ರಿ ನೆರವೇರಿದ ಮೃತ ಬಾಲಕನ ಅಂತ್ಯ ಸಂಸ್ಕಾರ. ಚಿಂತಾಮಣಿ ನಗರದ ಅಂಜಿನಿ ಬಡಾವಣೆಯಲ್ಲಿ ಆಟವಾಡುತ್ತಿದ್ದ ಬಾಲಕನ ಮೇಲೆ ಹರಿದು ಮಗು ಸಾವಿಗೆ ಕಾರಣವಾದ ಕಾರನ್ನು ನಗರ ಠಾಣೆ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೃತ ಬಾಲಕನ ಅಂತ್ಯ ಸಂಸ್ಕಾರ ಬುಧವಾರ ಮಧ್ಯರಾತ್ರಿ ವೇಳೆಗೆ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಸಮೀಪದಲ್ಲಿರುವ ಸ್ಮಶಾನದಲ್ಲಿ ನೆರವೇರಿತು. ನಗರದ ಅಂಜನೇಯ ಬಡಾವಣೆಯ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿಯವರ ಮನೆಯ ರಸ್ತೆಯಲ್ಲಿರುವ ಖಾಲಿ ನಿವೇಶನದಲ್ಲಿ ಕಾರು ಪಾರ್ಕಿಂಗ್ ಮಾಡಲು ಬಂದ ಕಾರಿನ ಚಾಲಕ ಅಲ್ಲಿ ಆಟವಾಡುತ್ತಿದ್ದ ಮಗುವಿನ ಮೇಲೆ ಕಾರು ಹರಿದು ದಾರುಣವಾಗಿ ಸಾವನ್ನಪ್ಪಿರುವ ಮನಕುಲುಕುವ ಘಟನೆ ಬುಧವಾರ ಸಂಜೆ ನಡೆದಿತ್ತು. ವೆಂಕಟೇಶ್ವರಲು ಮೋನಿಕಾ ದಂಪತಿಯ 4 ವರ್ಷದ ಗೀತಕ್ಕೆಂಬ ಮಗುವಿನ ಮೇಲೆ ಕಾರು ಹರಿದ ದೃಶ್ಯ ಪಕ್ಕದ ಮನೆಯವರು ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಅಪಘಾತದಲ್ಲಿ ಮೃತ ಬಾಲಕ ಗೀತಕ್ ಕುಳಿತು ಆಟವಾಡುತ್ತಿದ್ದರೆ ಅಣ್ಣ ಸೋಹನ್ ಸೈಕಲ್ ತುಳಿಯುತ್ತಿದ್ದ. ಇತರೆ ಮಕ್ಕಳು ಸಹ ಅಲ್ಲಿಯೇ ಆಟವಾಡುತ್ತಿದ್ದರು. ಫೋರ್ಡ್ ಕಾರು KB ಹಿಂಭಾಗದ ರಸ್ತೆಯಿಂದ KMK ಮನೆ ರಸ್ತೆಗೆ ಬರುವಾಗಲೇ ಚಾಲಕ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಪಾರ್ಕಿಂಗ್ ಮಾಡಲು 2 ನಿವೇಶನಗಳಷ್ಟು ಖಾಲಿ ಇರುವ ಜಾಗದಲ್ಲಿ ನಿಲ್ಲಿಸಲು ಬಂದಾಗ ಆ ಜಾಗದಲ್ಲಿ ಮಗು ಆಟವಾಡುತ್ತಾ ಇರೋದನ್ನು ಸಹ ಗಮನಿಸದ ಕಾರು ಏಕಾಏಕಿ ಮಗು ಮೇಲೆ ಕಾರು ಹರಿಸಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಮಗುವಿನ ತಲೆಯ ಮೇಲೆ ಕಾರಿನ ಮುಂಭಾಗದ ಚಕ್ರ ಹರಿದಾಗ ಬಂದ ಶಬ್ದದಿಂದ ಎಚ್ಚೆತ್ತುಕೊಂಡ ಚಾಲಕನ ಹಿಂದೆ ಕುಳಿತಿದ್ದ ವ್ಯಕ್ತಿ ಕೂಡಲೇ ಕೆಳಗಿಳಿದು ನೋಡಿದಾಗ ಮಗುವಿನ ತಲೆಯ ಮೇಲೆ ಕಾರಿನ ಚಕ್ರ ಹರಿದು ತೀವ್ರ ರಕ್ತಸ್ರಾವವಾಗಿರುವುದು ಗೋಚರಿಸಿದೆ. ತಕ್ಷಣ ಅದೇ ಕಾರಿನಲ್ಲಿ ಮಗುವನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಸ್ಪತ್ರೆಗೆ ಹೋಗಿ ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟರಲ್ಲಿ ಮಗು ಮೃತಪಟ್ಟಿದ್ದಾನೆ. ಮಗು ಮೃತಪಟ್ಟ ವಿಷಯ ತಿಳಿದ ಕಾರಿನ ಚಾಲಕ ಕಾರು ಸಮೇತ ಅಲ್ಲಿಂದ ಕಾಲು ಕಿತ್ತಿದ್ದ. ವಿಷಯ ತಿಳಿದ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮೃತ ಮಗುವಿನ ಮನೋರಥ ಪರೀಕ್ಷೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದರು. ಮಗುವಿನ ಪೋಷಕರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲೆ ಮಾಡಿಕೊಂಡ ನಗರ ಠಾಣೆಯ ಪೊಲೀಸರು ಆಂಧ್ರದ ಮದನಪಲ್ಲಿಗೆ ಸೇರಿದ ಕಾರನ್ನು ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ರಾತ್ರಿಯೇ ವಶಪಡಿಸಿಕೊಂಡು ಕಾರಿನ ಚಾಲಕನ ಪತ್ತೆಗೆ ಇದೀಗ ಮುಂದಾಗಿದ್ದಾರೆ.